ಪ್ರಕಾಶ್ ಪ್ರಕಾಶ್ ಎದ್ದೇಳಿ, ಗಂಟೆ 8 ಆಯ್ತು, ಬಿಟ್ರೆ ಸಂಜೆ ತನಕನೂ ಮಲಗ್ತೀರ. ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ಮಾಡಿಟ್ಟಿದ್ದೀನಿ, ಮಾಡ್ಕೊಳ್ಳಿ. ನಂಗೆ ಆಫೀಸ್ಗೆ ಲೇಟ್ ಆಯ್ತು. ಹೊಸ ಜಾಬ್, ಹೊಸ ಆಫೀಸ್. ಹೌದು ರೀ. ಹಾ, ಇದೆಷ್ಟು ದಿನ? ಒಂದು ತಿಂಗಳ? ಒಂದು ವಾರನ? ಯಾಕ್ರಿ ಎಲ್ಲದಕ್ಕೂ ನೆಗೆಟಿವ್ ಮಾತಾಡ್ತಾ ಇದ್ದೀರಾ? ನೀನು ಪಾಸಿಟಿವ್ ಆಗಿದ್ರೆ ನಾನು ನೆಗೆಟಿವ್ ಆಗಿ ಮಾತಾಡುವ ಅಗತ್ಯನೇ ಇಲ್ಲ. ಅಂದ್ರೆ ನೀನು ಎಲ್ಲೇ ಜಾಬ್ಗೆ ಸೇರ್ಕೊಂಡ್ರು ಏನಾದ್ರೂ ರೀಸನ್ ಹೇಳಿ ರಿಸೈನ್ ಕೊಟ್ಟು ಬರ್ತೀಯ. ಸಣ್ಣ ಸಣ್ಣ ವಿಷಯನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ ಆಗಲ್ಲ ರೀ, ನಿಮ್ಗೆ ಇದು ಅರ್ಥ ಆಗಲ್ಲ. ನಂಗೆ ಆಫೀಸ್ಗೆ ಲೇಟ್ ಆಯ್ತು. ಆ ಶಾಮವಿ, ಏನು 2000 ಕ್ಯಾಶ್ ಇದ್ರೆ ಕೊಡು. ಯಾಕೆ? ಆ ಕರೆಂಟ್ ಬಿಲ್ ಕಟ್ಟಬೇಕು, ಮತ್ತೆ ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಬೇಕು. ನನ್ನ ಕೈಯಲ್ಲಿ ಕ್ಯಾಶ್ ಇಲ್ಲ, ಆಫೀಸ್ಗೆ ಹೋದ್ಮೇಲೆ ಗೂಗಲ್ ಪೇ ಮಾಡ್ತೀನಿ. ನಾನಿನ್ನು ಬರ್ತೀನಿ. ಬೆಳಗ್ಗೆದ್ದು ಮನೆ ಕೆಲಸಕ್ಕೆ ಒಂದು ಹೆಲ್ಪ್ ಮಾಡೋಕ್ಕಾಗಲ್ಲ, ದುಡ್ಡು ಕೇಳಕ್ಕೆ ಯಾವ ನಾಚಿಕೆನೂ ಇಲ್ಲ. ನೀನು ಎಲ್ಲೇ ಜಾಬ್ಗೆ ಸೇರ್ಕೊಂಡು ಎಲ್ಲೇ ಜಾಬ್ಗೆ ಸೇರ್ಕೊಂಡು ರೀಸನ್ ಹೇಳಿ ಏನಾದರೂ ರೀಸನ್ ಹೇಳಿ. ಸಣ್ಣ ಸಣ್ಣ ವಿಷಯನ್ನೆಲ್ಲ ಸಣ್ಣ ಸಣ್ಣ ವಿಷಯನ್ನೆಲ್ಲ ತಗೋಬಾರ್ದು, ಸೀರಿಯಸ್ ಆಗಿ ತಗೋಬಾರ್ದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಏನಾಯ್ತು ಮೇಡಮ್? ಏನಿಲ್ಲ, ಹೋಗಿ ಮುಂದೆ. ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್, ಬನ್ನಿ. ಇವರು ಶ್ರೀಕಾಂತ್ ಅಂತ, ನಮ್ಮ ಟೀಮ್ ಲೀಡರ್. ಹಲೋ. ಹಾ ಶ್ರೀಕಾಂತ್, ದೀಪನ ಕರೀರಿ. ಓಕೆ ಸರ್. ಎಸ್ ಬನ್ನಿ. ನಮ್ದು ಆಡ್ ಕಂಪನಿ, ಇಲ್ಲಿ ಕ್ರಿಯೇಟಿವಿಟಿ ತುಂಬಾ ಮುಖ್ಯ. ನಮ್ಮ ಕಂಪನಿಗೆ ಒಂದು ಒಳ್ಳೆ ಹೆಸರಿದೆ. ಸಾರಿ ಸರ್. ಕೆಲಸದ ಮೇಲೆ ಶ್ರದ್ಧೆ ಇರಲಿ, ಶ್ರದ್ಧೆಯಿಂದ ಕೆಲಸ ಮಾಡಿ. ದೀಪ, ಇವರು ಶಾಂಭವಿ ಅಂತ. ಹಲೋ. ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ. ಓಕೆ. ಕೆಲಸದ ಬಗ್ಗೆ ಸ್ವಲ್ಪ ತಿಳಿಸಿ. ಸರಿ ಸರ್. ಏನಾದರೂ ಡೌಟ್ ಇದ್ರೆ ಶ್ರೀಕಾಂತ್ ಹತ್ರ ಡಿಸ್ಕಸ್ ಮಾಡಿ. ಶೋರ್ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಶ್ರೀಕಾಂತ್, ಹೇಗೆ ಇದು ನಮ್ಮ ದಾರಿಗೆ ಬರುತ್ತಾ? ಒಂದು ವಾರ ಹೋಗ್ಲಿ ಬಾಸ್, ಸ್ವಲ್ಪ ಸ್ಟಡಿ ಮಾಡ್ತೀನಿ. ನೀನ್ ಮನಸ್ಸು ಮಾಡಿದ್ರೆ ಆಗುತ್ತೆ, ಟ್ರೈ ಮಾಡು. ಅಕ್ಕ, ಕನ್ಸ್ಟ್ರಕ್ಷನ್ ಕಂಪನಿದು ಪ್ರಾಜೆಕ್ಟ್ ಬಂದಿದೆ, ನಾಳೆ ಫೋಟೋಶೂಟ್ ಇರಬೇಕು. ಸೊ ಒಳ್ಳೆ ಕಂಟೆಂಟ್ ರೆಡಿ ಮಾಡಬೇಕು. ದೀಪ, ಮಾತಾಡ್ಬೋದಾ? ಸರಿ ಅಕ್ಕ. ಪ್ರಕಾಶ್, ಈಗಷ್ಟೇ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ. ಬಾಸ್ ಹತ್ರ ಮಾತಾಡ್ತಾ ಇದ್ದೆ, ಹೆಂಗೆ ಫೋನ್ ರಿಸೀವ್ ಮಾಡಲಿ ಹೇಳಿ. ಸರಿ, ಹಾಕ್ತೀನಿ ಬಿಡಿ. ಅಕ್ಕ, ಯಾಕೆ ಡಲ್ ಆಗಿದ್ದೀರಾ? ಹಾಗೇನಿಲ್ಲ. ವರ್ಕ್ ಬಗ್ಗೆ ಟೆನ್ಷನ್? ನೋನು, ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದು ಎಲ್ಲ ಮನೇಲಿ ಇದ್ದಿದ್ದೆ. ಹೆಣ್ಮಕ್ಳು ಹಾಗೇನೆ, ಒಳಗಡೆ ಎಷ್ಟು ನೋವಿದ್ರು ಹೊರಗಡೆ ನಗ್ನಗ್ತಾ ಇರೋದು. ಹ್ಮ್.
ಚೀರ್ಸ್ ಪ್ರಕಾಶ್. ನೀನು ತುಂಬ ಲಕ್ಕಿ ಕಣಪ್ಪ. ಕೆಲ್ಸಕ್ಕೆ ಹೋಗ್ಬೇಕನ್ನೋ ಟೆನ್ಷನ್ ಇಲ್ಲ, ಹೆಲ್ತಿ ದುಡಿತಾಳೆ, ಖರ್ಚಿಗೇನು ತೊಂದರೆ ಇಲ್ಲ. ಅಯ್ಯೋ ನನ್ನ ಕಷ್ಟ ನನ್ ಗೊತ್ತು. 1,000 ರೂಪಾಯಿ ಕೇಳ್ಬೇಕಾದ್ರೆ 1,000 ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳೋಕೆ ನಿನ್ಗೆ ಹೇಳ್ಕೊಡ್ಬೇಕಾ? ನನ್ನ ಹೆಂಡತಿ ಇದ್ದಾಳೆ, ಸಿಗರೇಟ್ಗಂತ 10 ರೂಪಾಯಿನೂ ಕೊಡಲ್ಲ. ಟೈಮ್ಗೆ ಬರ್ಬೇಕಾ? ಈ ಅನಿಷ್ಠಾನ ಮನೆವರೆಗೂ ತಗೊಂಡ್ ಬಂದ್ರ, ಇಲ್ಲಿವರೆಗೂ ಹೊರಗಡೆ ಕೊಟ್ಕೊಂಡು ಬರ್ತಾ ಇದ್ರಿ, ಇವಾಗ ನೋಡಿದ್ರೆ ಮನೇಲೇ ಬಾರ್ ಓಪನ್ ಮಾಡಿದ್ರಿ. ಥೂ, ಏ ರಾಜು, ಯೋಗಿ, ನಂಗೋಸ್ಕರ ತಂದಿದ್ದೀಯಾ? ವೇಸ್ಟ್ ಆಗ್ಬಾರ್ದಲ್ವಾ? ಬಲ್ವಾ ಕಾಣಿಸ್ಕೊಳ್ಳಮ್ಮ, ಮೂಡ ಹಾಳು ಮಾಡು. ಸಂಭವಿ, ನನ್ನ ಫ್ರೆಂಡ್ಸ್ ಮುಂದೇನೆ ನನಗೆ ಅವಮಾನ ಮಾಡ್ತೀಯಲ್ಲ? ಯಾಕೆ ನೀನು ಕೆಲಸಕ್ಕೆ ಹೋಗ್ತಾ ಇದೀಯಾ, ಸಂಪಾದನೆ ಮಾಡ್ತಾ ಇದೀಯ ಅಂತ ಅಹಂಕಾರ ನಿಂಗೆ? ನನಗೂ ಒಂದು ಟೈಮ್ ಬರುತ್ತೆ. ಜೀವನದಲ್ಲಿ ಏನೆಲ್ಲ ಕನಸು ಕಟ್ಕೊಂಡಿದ್ದೆ, ನಿನ್ನಿಂದ ಶುರುವಾಯ್ತು ಹೊಸದಾದ ಕನಸೊಂದು, ಸೊಗಸಾದ ರಂಗೋಲಿಯಂತೆ ಭಾವನೆಯ ಮಳೆಹನಿಗೆ ನಿನ್ನೊಲವೆ ಕೊಡೆಯಾಗಿ ಅದರೊಳಗೆ ನಾವಿಬ್ಬರಂತೆ ಸಾಗಲಿ ಬಾಳಯಾನ ಹಾಡುತ್ತಾ ಪ್ರೇಮಗಾನ. ಸಂದು ಸೊಗಸಾದ ರಂಗೋಲಿಯಂತೆ ನೋವು ನಲಿವು ಏನೇ ಬರಲಿ, ಏಳು ಬೀಳು ಏನಿರಲಿ, ನೋವು ನಲಿವು ಏನೇ ಬರಲಿ, ಏಳು ಬೀಳು ಏನಿರಲಿ, ಜೊತೆ ಸಾದ ರಂಗೋಲಿಯಂತೆ ಭಾವನೆಯ ಮಳೆ ಹನಿಗೆ ನಿನ್ನೊಲವೆ ಕೊಡೆಯಾಗಿ ಅದರೊಳಗೆ ನಾವೇ ಬರಂತೆ. ಸರ್, ಇದು LMT ಬಿಲ್ ಸರ್, ಇದು ಲಾಸ್ಟ್ ಮಂತ್ ಪೆಂಡಿಂಗ್ ಬಿಲ್ ಸರ್. ಸರಿ, ಇದು ಸರ್, ಇದು ಹೊಸ ಎಸ್ಟಿಮೇಷನ್ ಸರ್, ನಿಮ್ಮ ಸೈನ್ ಪೆಂಡಿಂಗ್ ಇದೆ. ಓಕೆ, ಮತ್ತೆ ಇಲ್ಲೊಂದು ಸೈನ್ ಮಾಡಿ ಸರ್. ಸರಿ. ಹಾ ಸರ್. ಹಾ ಹೇಳಿ ಸರ್, ನಾಳೆ ಕಟ್ತೀನಿ ಸರ್. ಇಲ್ಲ ಸರ್, ನಾಳೆ ಕಟ್ತೀನಿ. ಶೋರ್, ಥ್ಯಾಂಕ್ ಯು ಸರ್. ದೀಪಾ, ಹಾ, ಯಾರ್ದು ಕಾಲ್? ಸ್ಕೂಲಿಂದ ತಮ್ಮನ ಫೀಸ್ ಕಟ್ಟಲಿಲ್ಲ, ಅದಕ್ಕೆ ಕಾಲ್ ಮಾಡಿದ್ರು. ಇವತ್ತಾದ್ರೆ ಬಾಸ್ ಹತ್ರ ಅಡ್ವಾನ್ಸ್ ಕೇಳಬೇಕು. ಎಲ್ಲ ಹೆಣ್ಮಕ್ಕಳಿಗೂ ಮದುವೆ ಆದ್ಮೇಲೆ ಟೆನ್ಷನ್, ಆದ್ರೆ ನಿಂಗ್ ಮಾತ್ರ ಮದ್ವೆಗೆ ಮುಂಚೆನೆ ಟೆನ್ಷನ್. ಅಯ್ಯ ದೀಪಾ, ಶಾಂಭವಿ ಇನ್ನೂ ರೆಡಿ ಆಗಿಲ್ವಾ?
ಬೇಗ ರೆಡಿ ಮಾಡ್ಕೊಳ್ಳಿ, ಹೊರಗಡೆ ಆರ್ಟಿಸ್ಟ್ ವೇಟ್ ಮಾಡ್ತಾ ಇದ್ದಾರೆ. ಓಕೆ ಸರ್. ಶಾಂಭವಿ, ಈ ಡ್ರೆಸ್ಸಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ದೀಪಾ, ನಾನಿನ್ನು ಬರ್ತೀನಿ. ಸರಿ ಅಕ್ಕ. ನೀನು ಬರಲ್ವಾ? ಇಲ್ಲ ಅಕ್ಕ, ನಾಳೆ ಪ್ರಾಜೆಕ್ಟ್ಗೆ ಕಂಟೆಂಟ್ ರೆಡಿ ಮಾಡ್ತಿದ್ದೀನಿ. ನೀನು ಹೋಗಿರು, ನಾನು ಬರ್ತೀನಿ. ಓಕೆ ಬಾಯ್. ಈ ಮೊಬೈಲ್ ಒಂದು ಬಿಟ್ಟೋಗಿಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ಮನೆ ಸೇರ್ತಾ ಇದ್ದೆ. ಇವಳೆಲ್ಲಿ ಹೋದಳು ದೀಪಾ? ಅಕ್ಕ ಛಿ. ದೀಪಾ, ನಿನ್ನ ತಮ್ಮನ ಫೀಸಿಗೆ ಹಣ ಕೇಳಿದ್ಯಲ್ಲ, ತಗೋ. ತಗೋ. ಅದಕ್ಕೆಲ್ಲ ಟೆನ್ಷನ್ ಮಾಡಬೇಡ, ಏನಾಗಲ್ಲ, ನಾನಿದ್ದೀನಿ, ಹೋಗು. ಆಕ್ಚುಲಿ ಅದು ಏನು ಮಾತಾಡಬೇಡ, ತಪ್ಪು ಅಂತ ನನಗೂ ಗೊತ್ತಕ್ಕ, ಆದರೆ ಅನಿವಾರ್ಯ. ಸಂಜೆ ನಮ್ಮ ಮನೆಗೆ ಬಾ, ನಿಂಗೆ ಗೊತ್ತಾಗುತ್ತೆ. ಅಣ್ಣ, ದೀಪನ್ ಮನೆಯಲ್ಲಿ? ಹಾ ಸರಿ. ಅಕ್ಕ, ಕ್ಲಾಸಲ್ಲಿ ಎಲ್ಲರೂ ಪಿಕ್ನಿಕ್ ಹೋಗ್ತಿದ್ದಾರೆ, ನಾನು ಹೋಗಬೇಕು. ದುಡ್ಡು ಕೊಡ್ತೀಯಾ? ಸರಿ, ಈಗ ಬರ್ರಿ. ಸರಿಯಾಗಿ ಬರ್ರಿ. ದೀಪಾ. ಅಕ್ಕ ಬನ್ನಿ, ಕೂತ್ಕೊಳ್ಳಿ. ಹಾ ಪರವಾಗಿಲ್ಲ. ದೀಪಾ, ನೀನು? ಅಕ್ಕ, ಚಿಕ್ಕ ಮನೆ, ಬೆಳಕು ಕಡಿಮೆ ಇದೆ, ಹೊರಗಡೆ ಹೋಗಿ ಮಾತಾಡೋಣ. ಸರಿ ಬಾ. ಅಕ್ಕ ನೋಡಿದ್ಯಲ್ಲ, ಅಪ್ಪನ ಕಣ್ಣು ಕಾಣಿಸಲ್ಲ, ಅಮ್ಮನ ಔಷಧಿ ಖರ್ಚು, ತಮ್ಮನ ಫೀಸು, ಮನೆ ಬಾಡಿಗೆ, ಮನೆ ಖರ್ಚು, ಇವೆಲ್ಲ ಭಾರ ನನ್ನ ತಲೆ ಮೇಲಿದೆ. ಬರೋ ಸಂಬಳ ಎಷ್ಟು ಅಂತ ನಿಂಗೂ ಗೊತ್ತು, ಏನ್ ಮಾಡ್ಲಿ ಹೇಳು. ನಮ್ಮ ವೀಕ್ನೆಸ್ ಅನ್ನ ಬಳಸಿಕೊಂಡು ಮಹಿಳೆಯರ ಶೋಷಣೆ ಮಾಡುವ ಇವರಂತ ಗೋಮುಖ ವ್ಯಾಘ್ರಗಳ ಅಟ್ಟಹಾಸವನ್ನ ಮಟ್ಟ ಹಾಕ್ಲೇಬೇಕು. ಅಕ್ಕ ಏನ್ ಹೇಳ್ತಿದೀಯ? ಅವ್ರ ಮೂರ್ಖಾಸಿನ ಕೆಲಸಕ್ಕೆ ಬೆಂಕಿ ಬಿತ್ತು. ನಮ್ಮಲ್ಲಿ ವಿದ್ಯೆ ಇದೆ, ಟ್ಯಾಲೆಂಟ್ ಇದೆ, ಶಕ್ತಿ ಇದೆ, ಇವನ್ನೆಲ್ಲ ಬಳಕೆ ಮಾಡಿಕೊಂಡು ನಮ್ದೇ ಯಾಕೆ ಒಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಬಾರ್ದು? ಇಂಥ ನೀಚರನ್ನು ಮೀಡಿಯಾ ಮುಂದೆ ನಿಲ್ಲಿಸಿ ಬೆತ್ತಲೆ ಮಾಡಬೇಕು, ಆಗ್ಲೇ ಇವರಿಗೆ ಬುದ್ಧಿ ಬರೋದು. ಇದು ವಾಯ್ಸ್ ಆಫ್ ವಿಮೆನ್.
ಸರ್ ಬರ ಕೇಳಿದ್ರಿ, ಏನ್ ವಿಷಯ? ಬಾ ಕುತ್ಕೋ. ಎಸ್ ಸರ್. ಶಾಂಭವಿ, ನಿನ್ನೆ ಆಫೀಸಲ್ಲಿ ನಡೆದ ವಿಷಯವನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ. ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇದೆಲ್ಲ ಮಾಮೂಲಿ. ನೀನು ನಿನ್ನ ಜೀವನದಲ್ಲಿ ಫಾಸ್ಟ್ ಆಗಿ ಗ್ರೋತ್ ಆಗಬೇಕಾದ್ರೆ ಇಂಥ ವಿಷಯದಲ್ಲಿ ಕೈ ಜೋಡಿಸಬೇಕು. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಿಮ್ಮ ತೆವಲಿಗೋಸ್ಕರ ಅಮಾಯಕ ಹೆಣ್ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ? ರಾಮನ ಮುಖ, ರಾವಣನ ಬುದ್ಧಿ. ನಿಮಗೂ ನಿಮ್ಮ ಕೆಲಸಕ್ಕೂ ಗುಡ್ ಬಾಯ್. ನಿಮ್ಮಂತ ನೀಚರ ನಿಜಬಣ್ಣ ಬಯಲು ಮಾಡೋದೇ ನನ್ನ ಮುಂದಿನ ಕೆಲಸ. ಶಾಂಭವಿ, ನನ್ನ ಮಾತು ಕೇಳು. ಅದರ ಮೊದಲ ಬಲಿನೇ ನೀನು. ವೇಟ್ ಆ್ಯಂಡ್ ಸಿ. ಹೆಣ್ಣು ಒಲಿದರೆ ನಾರಿ, ಹೆಣ್ಣು ಮುನಿದರೆ ಮಾರಿ, ಪ್ರೀತಿಯ ಹೂವು ಕೆಣಕಲು ಹಾವು ಸೃಷ್ಟಿಯ ರಾಯಭಾರಿ. ಹೆಣ್ಣು ಒಲಿದರೆ ದೀಪ, ಹೆಣ್ಣು ಮುನಿದರೆ ಶಾಪ, ತಂಟೆಗೆ ಬಂದರೆ ಹೆಡೆಮುರಿ ಕಟ್ಟುವ ದುರ್ಗಾಶಕ್ತಿಯ ರೂಪ. ದಬ್ಬಾಳಿಗೆ ದೌರ್ಜನ್ಯಕ್ಕೆ ಕಡಿವಾಣ ಹಾಕೋದಕ್ಕೆ ಸಿದ್ಧಳಾಗಬೇಕು. ಈ ಅಂಜಿಕೆ ಬದಿಗಿಟ್ಟರೆ ಧೈರ್ಯನೇ ನಿನ್ನ ಅಸ್ತ್ರ, ಮುಂದೆ ನುಗ್ಗಬೇಕು. ಹೆಣ್ಣು ಒಲಿದರೆ ನಾರಿ, ಹೆಣ್ಣು ಮುನಿದರೆ ಮಾರಿ, ಪ್ರೀತಿಯ ಹೂವು ಕೆಣಕಲು ಹಾವು ಸೃಷ್ಟಿಯಾದಾಯ ಭಾರಿ. ಹೆಣ್ಣು ಒಲಿದರೆ ದೀಪ, ಹೆಣ್ಣು ಮುನಿದರೆ ಶಾಪ, ತಂಟೆಗೆ ಬಂದರೆ ಹೆಡೆಮುರಿ ಕಟ್ಟುವ ದುರ್ಗಾಶಕ್ತಿಯ ರೂಪ. ಶರಣಾಗುವೆ ಈ ಶೋಕಿ ಜನರೆದುರು, ಗೆಲುವಿಗೆ ನೂರು ದಾರಿ ಹೆಜ್ಜೆ ಮುಂದಿಟ್ಟರೆ ದೂರ ಸರಿಯುವರು. ಶೋಷಣೆಯ ಮೆಟ್ಟಿ ನಿಲ್ಲು, ಹಿಂಜರಿಕೆ ಸಾಕು, ಮರೆಮಾಚ ಬೇಡ ಸ್ವಾಭಿಮಾನ. ಮಮತೆಯ ಹಂಚಬಲ್ಲ ಮಾತೆ ಸ್ವರೂಪಿ, ವಾತ್ಸಲ್ಯವೇ ನಿನ್ನ ಆಭರಣ. ಒಲಿದರೆ ನಾರಿ, ಹೆಣ್ಣು ಮುನಿದರೆ ಮಾರಿ, ಪ್ರೀತಿಯ ಹೂವು ಕೆಣಕಲು ಹಾವು ಸೃಷ್ಟಿಯಾದಾಯ ಭಾರಿ. ಹೆಣ್ಣು ಒಲಿದರೆ ದೀಪ, ಹೆಣ್ಣು ಮುನಿದರೆ ಶಾಪ, ತಂಟೆಗೆ ಬಂದರೆ ಹೆಡೆಮುರಿ ಕಟ್ಟುವ ದುರ್ಗಾಶಕ್ತಿಯ ರೂಪ. ಹೇ, ರೆಕಾರ್ಡ್ ಮಾಡಿ ವಾಯ್ಸ್ ಆಫ್ ಹ್ಯೂಮನ್ಗೆ ಕಳಿಸ್ಲಾ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಮಹಿಳೆಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂಬ ಮಾತಿದೆ. ಹಾಗೇನೆ ಪ್ರತಿಯೊಬ್ಬ ಹೆಣ್ಣುಮಗಳನ್ನು ನಾವು ಗೌರವಿಸಿ ಬೆಂಬಲಿಸೋಣ. ಸೃಷ್ಟಿಯ ಮೂಲವೇ ಹೆಣ್ಣು. ಒಂದು ಹೆಣ್ಣು ಮದುವೆಯಾಗಿ ಮಕ್ಕಳನ್ನು ಹೆತ್ತು ಗಂಡನ ಮನೆಯಲ್ಲಿ ದುಡಿಯೋದಕ್ಕಷ್ಟೇ ಅವಳ ಕೆಲಸ ಎನ್ನುವ ಕಾಲವೊಂದಿತ್ತು. ಆದರೆ ಕಾಲ ಬದಲಾಗಿದೆ. ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಮಿಂಚುತ್ತಿದ್ದಾಳೆ. ಹಾಗೆಯೇ ಪ್ರತಿ ಕ್ಷೇತ್ರದಲ್ಲಿ ಹೆಣ್ಣು ಶೋಷಣೆಗೆ ಒಳಗಾಗುತ್ತಿದ್ದಾಳೆ, ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾಳೆ. ಇದನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನಗಳಲ್ಲಿರಬಹುದು, ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ನೋಡುತ್ತಾ ಬರುತ್ತಿದ್ದೇವೆ. ನಿಮ್ಮ ಮೇಲೆ ಇಂಥ ಶೋಷಣೆ ನಡೆಯುವ ಸಂದರ್ಭದಲ್ಲಿ ತಕ್ಷಣವೇ ಪ್ರತಿಭಟಿಸಿ. ನಿಮ್ಮ ಪ್ರತಿಕ್ರಿಯೆ ಖಾರವಾಗಿರಲಿ. ಶೋಷಣೆಗೆ ಒಳಗಾದ ಪ್ರತಿಯೊಂದು ಹೆಣ್ಣು ಈ ರೀತಿ ಧ್ವನಿ ಎತ್ತುವುದರಿಂದ ಇಂತಹ ನೀಚ ಕೃತ್ಯಗಳಿಗೆ ಕಡಿವಾಣ ಹಾಕಲು ಸಾಧ್ಯ. ಒಂದೊಂದು ಮಹಿಳೆಯೂ ಶಾಂಭವಿಯಾಗಬೇಕು. ವಾಯ್ಸ್ ಆಫ್ ವಿಮೆನ್ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಪ್ರತಿಧ್ವನಿಸಬೇಕು. ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಯು ಆರ್ ಗ್ರೇಟ್.
ಎಲ್ಲ ಹೆಣ್ಮಕ್ಳಿಗೂ ನೀನು ಮಾದರಿಯಾದೆ. ಕೊನೆಯದಾಗಿ ಪುರುಷ ಸಮಾಜವನ್ನು ನಾನು ಕೇಳಿಕೊಳ್ಳುವುದು ಇಷ್ಟೇ. ನಾವು ಮನುಷ್ಯರು, ನಮಗೂ ಕೂಡ ಭಾವನೆಗಳಿವೆ. ಹೆಣ್ಣು ತಾಯಿಯಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಮಗಳಾಗಿ, ಸ್ನೇಹಿತೆಯಾಗಿ ನಿಮ್ಮ ಜೀವನವನ್ನು ಬೆಳಗುವವಳು ತ್ಯಾಗಮಯಿ. ಆಕೆಯನ್ನು ಗೌರವಿಸಿ.